ಅಖಿಲ ಕರ್ನಾಟಕಕ್ಕೆ ಈ ನಿಮ್ಮಕ್ಕಳು ಮಾಡುವ ಹಾಯ್ ಹಲೋ ನಮಸ್ಕಾರ. ಕುಂತಲ್ಲೇ ಕತೆ ಕಟ್ಟಿ ನಿಂತಲ್ಲೇ ಪದ ಕಟ್ಟಿ ಬದುಕನ್ನೇ ತತ್ವಪದ ಮಾಡಿಕೊಂಡು ಪದ ಸಂಪದ ಜಾನಪದಕ್ಕೆ ಹೆಸರಾಗಿರೋ ಸಮಸ್ತ ಕನ್ನಡಿಗರಿಗೆ ಫ್ರೀಡಮ್ ರಿಫಂಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ಸ್ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಸೀಸನ್ 4 ರೇಡಿಯೋ ಪಾರ್ಟ್ನರ್ ರೇಡಿಯೋ ಸಿಟಿ. ಇವತ್ತು ನಡೀತಿರೋ ಈ ಒಂದು ಸ್ಪೆಷಲ್ ಚಾಲೆಂಜ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ಬೀದಿ ಜಗಳ, ನಲ್ಲಿ ಜಗಳ, ಗಲ್ಲಿ ಜಗಳ, ಮನೆ ಜಗಳ, ದೇಶ ದೇಶದ ಜಗಳ, ಗಂಡ ಹೆಂಡತಿರ ಜಗಳ, ಹೀಗೆ ಜಗತ್ತಿನಲ್ಲಿ ಸಾಕಷ್ಟು ಜಗಳಗಳಿವೆ. ಈ ಎಲ್ಲ ಜಗಳ ಖಂಡಿತ ನಿಲ್ಲಬೇಕು. ಹಳೆ ಜಗಳ ನಿಲ್ಲಿಸಿ ಹೊಸ ಜಗಳ ಶುರು ಮಾಡಬೇಕು. ಇದೇನಪ್ಪ ಜಗಳ ನಿಲ್ಲಿಸ್ಬೇಕು ಮತ್ತು ಶುರು ಮಾಡಬೇಕು ಅಂತ ಹೇಳ್ತಿದ್ದೀರಿ ಅಂತನಾ? ಇದೆ ಕತೆ, ಇದೆ ನಮ್ಮ ಜಗಳಗಂಟೆಯನ್ನು ಕರಿತೀನಿ, ಆಮೇಲೆ ಜಗಳದ ವಿಚಾರ ಮಾತಾಡ್ತೀನಿ. ಜಗಳಗಂಟೆಯರೇ ವೆಲ್ಕಮ್. ಇಷ್ಟು ದಿನ ಮಳೆ, ಗಾಳಿ, ಕಾಲ್ಗೆ ಏಟುಗಳು, ಕೈಗೆ ಏಟುಗಳು, ಗಾಯಗಳು, ಚಾಲೆಂಜ್ಗಳು, ಜನಗಳು, ಎಲ್ಲರ ಜೊತೆ ಜಗಳ ಮಾಡಿಕೊಂಡು ಇಲ್ಲಿ ತನಕ ಬಂದಿದ್ದೀರ. ಎಲ್ಲ ಒಂದು ಕಡೆ ನಿಮ್ಮ ನೋಡಿದ್ರೆ ಬಹಳ ಹೆಮ್ಮೆ ಅನ್ಸುತ್ತೆ ನನಗೆ. ಬಿಕಾಸ್ ಇತಿಹಾಸ ಏನಪ್ಪ ಅಂತಂದ್ರೆ, ಇಲ್ಲಿವರೆಗೂ ನಾವು ಪ್ಯಾಟೆ ಹುಡುಗರ ಹಳ್ಳಿಲಿ ಏನು ಮಾಡಿದ್ವು ಅದು ಕೇವಲ 60-65 ಎಪಿಸೋಡ್ ಮಾತ್ರ ಸೀಮಿತ ಆಗಿತ್ತು. ಆದರೆ ಮೊಟ್ಟ ಮೊದಲ ಬಾರಿಗೆ 91 ಎಪಿಸೋಡ್ಗಳನ್ನು ಮಾಡ್ತಾ ಇದ್ದೀವಿ. ಇದು ಹೊಸ ದಾಖಲೆ ಇದು. ಯಾಕೆಂತಂದರೆ ನಿಮ್ಮ ಎನರ್ಜಿ ಲೆವೆಲ್ಸ್, ನಿಮ್ಮ ನೀವು ಮಧ್ಯದಲ್ಲಿ ಬಂದಿರುವಂಥ ವೈಲ್ಡ್ ಕಾರ್ಡ್ ಹುಡುಗಿರು ಖಂಡಿತ ಅಲ್ಲ. ಫ್ರಮ್ ಡೇ 1 ನಾನು ಆ ಈವೆಂಟಲ್ಲಿ ಯಾವ ಹುಡುಗಿರು ನೋಡಿದ್ನೋ ಅದೇ ಹುಡುಗಿರು ಮತ್ತೆ ವಾಪಸ್ಸಲ್ಲಿ ಬಂದು ನಿಂತಿದ್ದಾರೆ. ಎಲ್ಲೋ ಒಂದು ಕಡೆ ನನಗೆ ಭಯ ಇತ್ತು, ಏನಪ್ಪ ಅಂತಂದ್ರೆ ವೈಲ್ಡ್ ಕಾರ್ಡಿಂದ ಬಂದಿರೋ ಹುಡುಗಿರು ನೀವನ್ನು ನುಂಗ್ಬಿಡ್ತಾರೆ, ಈ ಜಾಗದಲ್ಲಿ ಅವ್ರು ಇರ್ತಾರೆ ಅಂತ ಅಂದ್ಕೊಂಡೆ. ಬಟ್ ನೀವೇ ನುಂಗಿದಿರಿ, ನೀವೇ ಜಗಳ ಮಾಡಿದಿರಿ, ನೀವೇ ಸೆನ್ಸ್ ಆಡಿದಿರಿ, ನೀವೇ ಆಚೆ ಕಳಿಸಿದ್ರಿ. ಈಗ 6 ಜನ ಕಾಣಿಸ್ತಾ ಇದ್ದಾರೆ. ಈಗ ಜಗಳ ಅಂದ ತಕ್ಷಣ ನೆನಪು ಬಂತು ನನಗೆ, ನಮ್ಮ ನಮ್ಮಲ್ಲಿ ಬೆನ್ನ ಹಿಂದೆ ಮಾತಾಡೋದು, ಚಾಡಿ ಹೇಳೋದು ಇವೆಲ್ಲವೂ ಸಾಕಷ್ಟು ಇರುತ್ತೆ. ಇಲ್ಲೂ ಕೂಡ ಐ ತಿಂಕ್ ನೀವು ಕಾರ್ಯಕ್ರಮಕ್ಕೆ ಬಂದಾಗ ನಿಮ್ಮ ಮಧ್ಯದಲ್ಲಿ ಸಾಕಷ್ಟು ಮುಂಚುಗಳಿರ್ಬೋದು, ಜಗಳಗಳು ಆಗಿರ್ತವೆ. ಯಾರು ಯಾರು ಈಗ ಅಭಿಗ, ನೀನು ಯಾರ ಜೊತೆ ಜಾಸ್ತಿ ಜಗಳ ಮಾಡಿದ್ದು? ಸರ್ ಇಲ್ಲಿ ಯಾರು ಇಲ್ಲಿ ಯಾರ ಜೊತೆನೂ ಮಾಡಿಲ್ಲ, ಹೋದವ್ರ ಜೊತೆ ಮಾಡಿದ್ದೆ. ಯಾರ ಜೊತೆ ಜಾಸ್ತಿ ಜಗಳ ಮಾಡಿದ್ದು? ಶರಣ್ಯ ಭವಿನ್. ಶರಣ್ಯ ಭವಿನ್ ಕರೆಕ್ಟ್. ಪ್ರತೀಕ್ಷಾ ನೀವು? ಟಾಸ್ಕ್ ಅಲ್ಲಿ ನಡೆಯುವಾಗ ಪ್ರಿಯಾಂಕಾ ಜೊತೆಗೆ ಒಂದ್ಸಲ ಆಯ್ತು, ಭವಿನ್ ಜೊತೆಗೂ ಆಗಿದೆ. ಡೋಂಟ್ ಸೇ ಜಗಳ ಆಗಿಲ್ಲ ಅಂತ. ಆಗಿದೆ, ವೈಯಕ್ತಿಕ ಕಾರಣ ಇರ್ಬೋದು ಅಥವಾ ಟಾಸ್ಕ್ನ ವಿಚಾರ ಇರ್ಬೋದು, ಜಗಳ ಖಂಡಿತ ಮಾಡೇ ಮಾಡ್ತೀರಾ. ಜಗಳ ಮಾಡದೇ ಇರುವಂತ ವ್ಯಕ್ತಿ ಇಲ್ಲ. ಅಂಡ್ ಅರ್ಪಿತಾ, ನೀವೇ ದೊಡ್ಡ ಜಗಳ ಗಂಟೆ ಇರ್ತಾರ ಕಾಣಿಸ್ತಾ ಇದೆ ನನಗೆ, ಜಗಳ ಗಂಟೆ. ಯಾಕಂದ್ರೆ ಇಲ್ಲಿ ಎಷ್ಟು ಜನ ಅರ್ಪಿತನ ಜೊತೆ ಜಗಳ ಮಾಡಿದ್ರಿ ಹೇಳಿ, ಕೈ ಎತ್ತಿ. ಹಲೋ, ಕೈ ಎತ್ತಿ. ಮೆಬಿನಾ ಯು ಟೋಲ್ ಮಿ. ನೋಡಿ, ಒಟ್ಟಿನಲ್ಲಿ 5 ಜನ ಹುಡುಗಿರು ಜಗಳ ಗಂಟಿ ಜಗಳ ಗಂಟಿ ಅಂತ ಕೈ ಎತ್ತಿದೆ. ಸರಿ, ಜಗಳ ಮಾಡಿದ ಅರ್ಪಿತನ ಜೊತೆ ಇಷ್ಟು ಜನ, ಆದ್ರೆ ಬೆಸ್ಟ್ ಜಗಳ ಗಂಟಿ ಯಾರು ಇಲ್ಲಿರೋ ಅಷ್ಟು ಜನರಲ್ಲಿ? ಬೆಸ್ಟ್ ಜಗಳ ಗಂಟೆ ಯಾರು? ಅಭಿಜ್ಞಾ. ಅಭಿಜ್ಞಾನ, ಏ ಪಾಪ ಅಭಿಜ್ಞಾ, ಬಾಯಿ ಮಾತೇ ಬರಲ್ಲ ಅಭಿಜ್ಞನ್ಗೆ ಏನ್ ಜಗಳ ಮಾಡ್ತಾರೆ ಪಾಪ. ನೀವು ಕೇಳಿಸ್ಕೊಂಡಿಲ್ಲ ಸರ್ ಅಷ್ಟೇ. ಅಷ್ಟೇ ಹೌದು? ಯಾವ ತರ ಬೈತಾಳೆ? ಇಮಿಡಿಯೇಟ್ ಮಾಡಿ ಒಂಚೂರು ಬರೀ ಬೀಪೆ. ಓ ಸರಿ, ಈಗ ಒಬ್ಬೊಬ್ಬರಿಗೆ ಒಂದು ಅವಕಾಶ ಕೊಡ್ತೀನಿ ಜಗಳ ಮಾಡಬೇಕು. ಓಕೆ ಅಭಿಜ್ಞಾ ಸ್ಟಾರ್ಟ್. ಅಷ್ಟು ಜನರ ಜೊತೆ ಏನೋ ಒಂದು ಕಿರಿಕ್ ಮಾಡ್ಕೋಬೇಕು. ಪ್ರತೀಕ್ಷಾ, ಯಾಕೆ ನನ್ನ ಕಾಜಲ್ ತಗೊಂಡೆ? ಮಾಡಕ್ ಬೇರೆ ಕೆಲಸ ಇಲ್ವಾ? ಒಂದ್ ಕಾಜಲ್ ತಗೊಳ್ಳೋ ಯೋಗ್ಯತೆ ಇಲ್ವೇನೆ ನಿನ್ಗೆ? ನನ್ ಕಾಜಲ್ ಬಂದ್ ಹಚ್ಕೊಂತಿಯಲ್ಲ ನಿನಗೆ. ಅಲೋ, ಒಂದ್ ನಿಮಿಷ ಹೇಳೋ, ಏನ್ ಕೈ ತೋರ್ಸ್ಕೊಂಡ್ ಮಾತಾಡ್ತಿದ್ಯಾ? ಕೈ ಇಟ್ಕೊಂಡ್ ಮಾತಾಡೋ. ಪ್ರಿಯಾಂಕಾ ಮಧ್ಯದಲ್ಲಿ ಎಂಟ್ರಿ ಕೊಡ್ತಾಳೆ ಈಗ. ಪ್ರಿಯಾಂಕಾ
ಇವೆಲ್ಲ ಹಳೆ ಜಗಳಗಳು ಓಕೆ ಇವತ್ತೇನ್ ಕತೆ ಅಂದ್ರೆ ಅದು ಕೂಡ ಹಳ್ಳಿಯಲ್ಲಿ ಕೋಳಿ ಜಗಳ ನಡೆಯುತ್ತಿತ್ತು ಆ ಕೋಳಿ ಜಗಳ ಈಗ ನೀವು ಕಿರಿಸ್ತಿರುವಾಗ ನನಗೆ ಈ ಕೋಳಿ ಶಬ್ದ ಸದ್ಯ ಕೇಳಿಸ್ತಾ ಇತ್ತು ಕೋಳಿ ಕೂಡ ಜಗಳ ಮಾಡಿದಾಗ ಇದೇ ತರ ಕಿರಿಚಾಡ್ತಿರ್ತಾರೆ ಈಗ ಜಗಳಕ್ಕೆ ಅಂತ ಕೋಳಿನ ಸಾಕ್ತಾ ಇದ್ರು ಬಾದಾಮಿ ಪಿಸ್ತಾ ಕಡಲೆಕಾಯಿ ಬೆಲ್ಲ ಹಾಕಿ ದಷ್ಟ ಪುಷ್ಟವಾಗಿ ಅದನ್ನು ಬೆಳೆಸ್ತಿದ್ರಂತೆ ಹುಂಜದ ಕಾಲಿಗೆ ಒಂದು ಚಾಕು ತರ ಶಾರ್ಪ್ ಕತ್ತಿನ ಕಟ್ಟಿ ಅದನ್ನ ಅಕಾಡಕ್ಕೆ ಬಿಟ್ಟ ಅಂತಂದ್ರೆ ರಾತ್ರಿ ಹಗಲು ನಡೀತಾನೆ ಇತ್ತಂತೆ ಫೈಟು ಓಕೆ ಅಫ್ಕೋರ್ಸ್ ಇದು ಇಲ್ಲಿಗಲ್ ಆಯ್ತು ಈಗ ಬಿಕಾಸ್ ಆ ಥರ ಪ್ರಾಣಿ ಹಿಂಸೆ ಕೊಡಬಾರದು ಅಂತ ಈಗ ಅದನ್ನು ತೆಗೆದು ಬಿಟ್ಟಿದ್ದಾರೆ ಇಟ್ಸ್ ಅ ಇಲ್ಲಿಗಲ್ ಥಿಂಗ್ ಆದರೆ ಅಂಕದ ಕೋಳಿ ಅಂತ ಆಯಿತು ಬಟ್ ಅಲ್ಲಿ ಹುಂಜಗಳಿಗೆ ಮಾತ್ರ ಅವಕಾಶ ಇತ್ತು ಈಗ ನೀವು ಈ ಕೋಳಿ ಜಗಳದಲ್ಲಿ ಬರೀ ಹುಂಜಗಳಿಗೆ ಮಾತ್ರ ಅವಕಾಶ ಇತ್ತು ಫೈಟ್ ಮಾಡೋಕ್ಕೆ ಆದರೆ ನಮ್ಮ ಶೋಲ್ಲಿ ಈ ಹೆಣ್ಣು ಕೋಳಿಗಳಿಗೆ ಜಗಳದ ವಿಚಾರ ಏನಕ್ಕೆ ಮಾತಾಡಿದ್ದೀನಿ ಅಂತಂದರೆ ಅಖಾಡ ಕಾಣಿಸ್ತಾ ಇದೆ ನೀವು ಕೋಳಿ ಆಗಕ್ಕೆ ಹೋಗ್ತಾ ಇದ್ದೀರಿ ಯಾಕೆಂದರೆ ಆ ಕೋಳಿನ ಬಳಸಂಗಿಲ್ಲ ತಪ್ಪು ಈ ಅಖಾಡದಲ್ಲಿ ನಿಮ್ಮನ್ನು ಬಿಡ್ತೀವಿ ಕೋಳಿ ಥರ ಫೈಟ್ ಮಾಡ್ತೀರ ಕೋಳಿ ಕಾಲಲ್ಲಿ ಒದೆಯುತ್ತೆ ಇಲ್ಲಿ ನೀವು ತಲೆಯಲ್ಲಿ ಒದಿದ್ದೀರ ಮೂಗಲ್ಲಿ ಒದಿದ್ದೀರ ಯಾ ಮೂಗಲ್ಲಿ ತಲೆ ಬಿಚ್ಚಿ ಆದರೆ ಸಣ್ಣ ಕ್ಯಾಚ್ ಇದೆ ನಿಮ್ಮ ಕಾಲು ಕೈಯನ್ನು ಕಟ್ಟಿದೆ ಯಾವುದೇ ಕಾರಣಕ್ಕೂ ನೀವು ಕೆಳಗೆ ಬಿದ್ದರೆ ಎದ್ದೇಳಲೇಬೇಕು ಅಲ್ಲಿಂದ ಶುರು ಮಾಡಬೇಕು ಸರಿ ಬಿಡಿ ಕಾಲು ಕಟ್ಟಲ್ಲ ಹೋಗಿ ಹಾಂ ಸೊ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಎದುರಾಳಿನ ಈ ನೀರಿಗೆ ತಳ್ಳಬೇಕು ಅಷ್ಟೇ ಆದರೆ ಕೈಗಳನ್ನು ಬಳಸೋ ಹಾಗಿಲ್ಲ ಯಾಕೆಂದರೆ ಕೈಗಳನ್ನು ಕಟ್ಟಿರ್ತೀವಿ ಅಲ್ಲಿ ಬೀಳೋವರೆಗೂ ಆಟ ನಡೀತಾನೆ ಇರುತ್ತೆ ಒನ್ ಆನ್ ಒನ್ ಯಾ ಒನ್ ವರ್ಸಸ್ ಒನ್ ಆಟ ನಡೆಯುತ್ತೆ ಸ್ಟಾರ್ಟ್ ಅಂದಮೇಲೆ ಕೈಗಳನ್ನು ಕಟ್ಟಿರ್ತೀವಿ ಡಿಚ್ಚಿ ಶೋಲ್ಡರ್ ಮಾಡಿ ಬೆಸ್ಟ್ ಆಫ್ ಥ್ರೀ ಯಾರು ಗೆಲ್ತಾರೆ ದೇ ದ ವಿನ್ನರ್ಸ್ ಮೊದಲಿಗೆ ಯಾರು ಹೋಗ್ತಿದ್ದಾರೆ ಪಿ ಪಿ ಯಾರು ಪಿ ಪಿ ಪ್ರಿಯಾಂಕಾನ್ ಪ್ರತೀಕ್ಷಾ ಪಿ ಪಿ ಕೋಳಿ ಜಗಳ ನಿಮ್ಮಿಂದ ಶುರು ಆಗ್ತಿದೆ ಅಕಾಡಕ್ಕೆ ಮೊದಲ ಹೆಜ್ಜೆ ನಿಮ್ದೇನೆ ಕಮಾನ್ ಬರ್ತೀರಾ ರೆಡಿ ಆಗ್ತೀರಾ ಆದರೆ ಇಲ್ಲೊಂದು ಸಣ್ಣ ಕ್ಯಾಚ್ ಏನಂತಂದರೆ ನಿಮ್ಮ ತಲೆಗೆ ಹೆಲ್ಮೆಟ್ ಕೊಡ್ತೀವಿ ಸೊ ತಲೆನ ಭುಜ ಯೂಸ್ ಮಾಡ್ಬೋದು ನೀವು ಓಕೆ ಬಟ್ ಕೆಳಗೆ ಬಿದ್ದರೆ ಮಾತ್ರ ಮತ್ತೆ ಯಾರಾದರೂ ಸಹಾಯ ಮಾಡಬೇಕು ಒಟ್ಟಿನಲ್ಲಿ ನೀರಲ್ಲಿ ಬೀಳೋ ತನಕ ನಿಮ್ಮ ಆಟ ನಡೆಯುತ್ತೆ ಬೆಸ್ಟ್ ಆಫ್ ಥ್ರೀ ಪುಷ್ ಯಾವ ಥರ ಬೇಕಾದರೂ ನೀವು ಅಟ್ಯಾಕ್ ಮಾಡ್ಬೋದು ಓಕೆನಾ ಗುಡ್ ಲಕ್ ಗೆಟ್ ಇಟ್ ಪ್ರತೀಕ್ಷಾ ಕೋಳಿ ಏನು ಪ್ರಿಯಾಂಕಾ ಕೋಳಿ ಯಾಟೆ ಹ್ಯಾಟೆಗಳು ಗುಡ್ ಲಕ್ ಏನು ಮಾಡಬೇಕಂತ ಗೊತ್ತಿಲ್ಲ ಬೆಸ್ಟ್ ಆಫ್ ತ್ರೀಯಲ್ಲಿ ಯಾರು ಎರಡು ಸತಿ ಇದರಲ್ಲಿ ಬೀಳ್ತಾ ಇರೋದು ಯಾರು ಔಟ್ ಗುಡ್ ಲಕ್ ನಿಮ್ಮ ಕೋಳಿ ಜಗಳ ಶುರು ಮಾಡಿ ಓ ವೆರಿ ಗುಡ್ ವೆರಿ ಗುಡ್ ಓ ಫ್ಯಾಂಟಾಸ್ಟಿಕ್ ಪ್ರಿಯಾಂಕಾ ಫ್ಯಾಂಟಾಸ್ಟಿಕ್ ತಲೆ ಯೂಸ್ ಮಾಡಬೇಕಿದ್ರೆ ನಿಂತಾರೆ ಪ್ರತೀಕ್ಷೆ ಕೋಳಿ ತಳ್ಳಬೇಕು ಅದು ಹೆಂಗ್ ಹೊಡಿಬೇಕು ಅಂತಂದ್ರೆ ಬಿಟ್ಬಿಡ್ಬೇಕು ಅವರು ಬೇಡ ಬೇಡ ಅಂತ ಬಿಟ್ಬಿಡ್ಬೇಕು ಅಗ್ರೆಸಿವ್ ಭುಜಬಲ ಪರಾಕ್ರಮ Last 10 seconds, go, 8, 7, 6, 5, 4, 3, 2, 1, equal strength, stop. Round 1 over. 5 ನಿಮಿಷ ಮೊದಲನೇ ರೌಂಡ್ ಯಾರು ಕೂಡ ನೀರಲ್ಲಿ ಬಿದ್ದಿಲ್ಲ ವಿಚ್ ಮೀನ್ಸ್ 0-0.
ಒಂದು ರೌಂಡ್ 0-0 ಆಗಿದೆ ಈಗ ಮತ್ತೊಂದು ರೌಂಡ್ ಏನಾಗುತ್ತೆ ಅಂತ ನೋಡಬೇಕು ಗೋ ಫಾರ್ ಇಟ್ ಸ್ಟಾರ್ಟ್ ನಿಮ್ಮ ಸ್ಟ್ರೆಂಗ್ತ್ ಯು ಓ ಓ ಓ ಯಾ ಕಮ್ ಆನ್ ಪ್ರಿಯಾಂಕಾ ನಾ ಪ್ರತೀಕ್ಷಾ ಓ ಯಾ 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 ಓ ಏನ್ ಅಡ್ವಾಂಟೇಜ್ ಇದು ಏನ್ ಅಡ್ವಾಂಟೇಜ್ ಇದು ಹಾ ಆದು 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 ಗೋಳಿ ತಳ್ಳಾಟ ಓ ಹಂಗೆ ತಳ್ಬೋದು ಬೇಕಿದ್ರೆ ಅಲ್ಲಿಂದ ತಳ್ಬೋದು ಕಾಲಲ್ಲಿ ಬೇಕಿದ್ರೆ ತಳ್ಬೋದು ನೀವು ಎಸ್ 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 ಕಮ್ ಆನ್ ಯೂಸ್ ದಿ ಟೆಕ್ನಿಕ್ ಯೂಸ್ ಯೂಸ್ ಎಸ್ ಯೂಸ್ ಯಾ 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 ಯಸ್ ಮಿಸ್ ಕಮ್ ಆನ್ ಯಸ್ ನೀವು ಎಷ್ಟು ಹೊಡಿತಾ ಇದ್ರು ಕೂಡ ನಕ್ಕಿ ತಗೋತೀನಿ ನಾನು ಮೂರ್ ನಿಮಿಷ 52 ಸೆಕೆಂಡ್ ವೆರಿ ಗುಡ್ ಆಪ್ ಬ್ರಿಂಗರ್ ಆಪ್ ಓಕೆ ಈಗ ಆಲ್ರೆಡಿ 1 ಪಾಯಿಂಟ್ ಪ್ರಿಯಾಂಕಾಗೆ ಬಂದಿದೆ ಈಗ ನೆಕ್ಸ್ಟ್ ಐ ಥಿಂಕ್ ಪ್ರಿಯಾಂಕಾ ಬ್ರಿಲಿಯಂಟ್ಲಿ ಡನ್ ಪ್ರಿಯಾಂಕಾ ಯಾಕಂತಂದರೆ ನೀವು ಅಟ್ಯಾಕ್ ಮಾಡ್ತಿರೋ ಶೈಲಿ ಕೂಡ ನೋಡ್ತಾ ಇದ್ದೀನಿ ನಾನು ಗೆಲುವು ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಪ್ರತೀಕ್ಷಾ ಅಟ್ಯಾಕ್ ಬಿಕಾಸ್ ಆ ಕೋಳಿ ಯಾರು ಅಟ್ಯಾಕ್ ಮಾಡ್ತಾರೋ ಅದಕ್ಕೆ ಸ್ವಲ್ಪ ಸ್ಟ್ರಾಂಗ್ ಪವರ್ ಇರುತ್ತೆ ಜಾಸ್ತಿ ಓಕೆ ಇದು ಈಗ ಒಂದು ಟೈ ಆಗಿದೆ ಒಂದು ಪ್ರಿಯಾಂಕಾ ಗೆದ್ದಾಗಿದೆ ಇದರಲ್ಲಿ ಏನಾದರೂ ನೀವು ಗೆದ್ದಿಲ್ಲ ಅಂತಂದರೆ ಪ್ರಿಯಾಂಕಾ ವಿಲ್ ಬಿ ದ ವಿನ್ನರ್ ಓಕೆನಾ ಗುಡ್ ಲಕ್ ಕೊನೆಯ ರೌಂಡ್ ಕೋಳಿ ಜಗಳ ಶುರು ಯಾ 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 ಕಮ್ ಆನ್ ಏನೇ ಬಂದ್ರು ಕೇರ್ ಮಾಡಲ್ಲ ಅಂತ ರೊಚ್ಚಿಗೆದ್ದ ಕೋಳಿ ನಮ್ಮ ಚಿಕ್ಕ ಕೋಳಿ ಕಮ್ ಆನ್ ಅಪ್ 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 ವಾ ಜಗಳ ವಾ ಜಗಳ ವಾಟ್ ಅ ಜಗಳ ಕಮ್ ಆನ್ ಅಪ್ 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 ಪ್ರತಿ ಮೂರ್ ಸದಿಗಿಂತ ಜಾಸ್ತಿ ಬೀಳೋ ಹಾಗಿಲ್ಲ ಯಾರುವೆ ಪ್ರಿಯಾಂಕಾ ಚಾನ್ಸ್ ಬ್ರಿಲಿಯಂಟ್ ಜಾಬ್ ಪ್ರಿಯಾಂಕಾ ಬ್ರಿಲಿಯಂಟ್ ಜಾಬ್ ಅಂಡ್ ಪ್ರತೀಕ್ಷಾ ಕೂಡ ತುಂಬಾನೇ ಕಷ್ಟಪಟ್ಟಿದೆ ಪ್ರತೀಕ್ಷಾ ಏನ್ ಪ್ರತೀಕ್ಷಾ ವಾಟ್ ವೆಂಟ್ ರಾಂಗ್ ಪ್ರತೀಕ್ಷಾ ಸರ್ ಫಸ್ಟ್ ಆಫ್ ಆಲ್ ನನ್ನ ಕೂದ ಡಿಸ್ಟರ್ಬ್ ಮಾಡ್ತಾ ಇತ್ತು ಬಿದ್ದನೆಲ್ಲ ಚರ್ಮ ಕಿತ್ಕೊಂಬಿತ್ತು ಓಟಾಸ್ಕಲ್ಲಿ ಸೊ ಅದು ಚುಚ್ಚಿ 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 ಮತ್ತೆ ಹೈಟ್ ಬೇರೆ ಅವ್ರ ಕುದುರೆ ಸಾಕು ಬೀಳ್ತಿದ್ದೆ ಹೈಟ್ ಇದಾರಲ್ಲ ಸೊ ಅದೊಂದು ಪ್ರಾಬ್ಲಮ್ ಹೈಟ್ ನಿನಗೆ ಡಿಸ್ಅಡ್ವಾಂಟೇಜ್ ಅಲ್ವಾ ಅವ್ರಿಗೆ ಅಡ್ವಾಂಟೇಜ್ ಆಯ್ತು ನಿಮ್ಗೆ ಡಿಸ್ಅಡ್ವಾಂಟೇಜ್ ಇನ್ನೊಂದೇನು ಗೊತ್ತಾ ಪ್ರಿಯಾಂಕಾ ಇಸ್ ಅ ಮಾರ್ಷಲ್ ಆರ್ಟಿಸ್ಟ್ ಗೊತ್ತು ಸರ್ ಅವರು ಕರಾಟೆ ಕುಂಫು ಎಲ್ಲ ಮಾಡ್ತಾರೆ ಪ್ರಿಯಾಂಕಾ ಗುಡ್ ವಿನ್ ಪ್ರಿಯಾಂಕಾ ಥ್ಯಾಂಕ್ ಯು ಸರ್ ಈಗ ನೆಕ್ಸ್ಟ್ ಬರ್ತಿರೋದು ಯಾರು ಗೊತ್ತಾ ಅಭಿಜ್ಞಾ ವರ್ಸಸ್ ಮೆಬೀನಾ ಮೈಕೆಲ್ ಯಾಕಂದ್ರೆ ನಿಮ್ಮಿಬ್ಬರ ಮಧ್ಯದಲ್ಲಿ ಒಂದ್ಸಲ ಜಗಳ ಇತ್ತು ಆ ಜಗಳ ಈಗ ತೋರಿಸಿ ಗೆಟ್ ಇನ್ ಓಕೆ ಮೆಬೀನಾ ಮೈಕೆಲ್ ಅಂಡ್ ಅಭಿಜ್ಞಾ ಈ ಕೋಳಿ ಜಗಳಕ್ಕೆ ರೆಡಿ ಆಗಿರೋ ಮೆಬೀನಾ ಅಂಡ್ ಅಭಿಜ್ಞಾ ಯುವರ್ ಟೈಮ್ ಸ್ಟಾರ್ಟ್ ವೆರಿ ಗುಡ್ ಅಭಿಜ್ಞಾ ಬಿಲ್ಡಪ್ ಕೊಡ್ತಾ ಇದ್ದೀನಿ ಬಿಲ್ಡಪ್ ಕೊಡ್ತಾ ಇದ್ದೀನಿ ಬಿಲ್ಡಪ್ ಹಂಗೆ ಮುಗಿಯಿತು ನೀನು ನೀರಲ್ಲಿ ಬಿದ್ದಿದ್ಯಾ ಹಾ ಸ್ವಲ್ಪ ನನ್ನ ಬಿಲ್ಡಪ್ಗೆ ಒಂಚೂರು ಬೆಲೆ ಇರಬೇಕಲ್ವಾ ಸಿ ಏನು ಗೊತ್ತಾ ನೀನು ಆ್ಯಕ್ಚುಲಿ ತಳ್ತಿದ್ರೆ ಮೂವ್ ಅವೇ ಗಾಟ್ ಇಟ್ ಟೆಕ್ನಿಕ್ ಯೂಸ್ ಮಾಡು ರಾಣಿ
ರಾಣಿ ಏನ್ ರಾಣಿ ನಿಂತ್ಬಿಡು ಕೂತ್ಕೋ ರಾಣಿ ನಿನಗೋಸ್ಕರ ಒಂದು ಚೇರ್ ಬೇರೆ ಹಾಕಿದ್ವಿ ನಾವು ಕಷ್ಟಪಟ್ಟು ಒಂದು ಸೆಟ್ ಪ್ರಾಪರ್ಟಿ ರೆಡಿ ಮಾಡಿ ನಿಮಗೋಸ್ಕರ ನೀವೇನು ರಾಣಿ ನಿನಗೆ ಓ ವಾಮ್ ಅಪ್ ಮಾಡ್ಕೊತಾ ಇದೀಯಾ ನೋಡಿ ಅದೇ ರಾಣಿಗೆ ಕೂತ್ಕೋಬೇಕಾದ್ರೆ ಭಯ ಏನಕ್ಕೆ ಅಂದರೆ ಎಲ್ಲಿ ಸೋತು ಬಿಡ್ತೀನಿ ಅಂತ ಬಿಕಾಸ್ ಲಾಸ್ಟ್ ಟೈಮ್ ಅದಕ್ಕೆ ಸೋತಿದ್ದೀಯಲ್ಲ ಕೂತ್ಕೊಂಡು ಕೂತ್ಕೊಂಡು ಪರವಾಗಿಲ್ಲ ರೆಸ್ಟ್ ತಗೋ ರಾಣಿ ನೀನು ರೆಸ್ಟ್ ತಗೊಂಡ್ರೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀಯ ನೀನು ಹಾ 13 ಸೆಕೆಂಡ್ಗೆ ಮೊದಲನೇ ರೌಂಡ್ ಆಯ್ತು ರಾಣಿ ನಾನು ಅಭಿಜ್ಞಾನ್ ಬಗ್ಗೆ ಏನು ಅನ್ಕೊಂಡ್ಬಿಟ್ಟೆ ಗೊತ್ತಾ ರಾಣಿ ಅಲ್ಲಿ ಅಭಿಜ್ಞಾನ ಕಾಣಲಿಲ್ಲ ರಾಣಿ ಈಗ ಆಡ್ತಾಳೆ ಸರ್ ಅಭಿನಾನ ಆಡ್ತಾಳೆ ಒಂದು ಪಪ್ಪಿ ಕೊಡು ರಾಣಿ ಅಲ್ಲಿಂದ ಅಬ್ಬಿ ಅವಳು ಹಾರ್ ಬೀಳ್ಬೇಕು ಹಂಗಾಡು ಒಂದು ಪಪ್ಪಿ ಕೊಡು ಅಭಿಜ್ಞಾನ್ಗೆ ಗುದ್ದು ಅಭಿಜ್ಞಾ ನಾನು ಬಿಲ್ಡ್ ಅಪ್ ಕೊಡಲ್ಲ ಜಸ್ಟ್ ಡು ಇಟ್ ಗೋ ಅಬ್ಬಿ ನೀನು ನೀನು ಓಡಿ ಅಮ್ಮ ನೀನು ಓಡಿ ಅಮ್ಮ ಎಸ್ ಏನ್ ರಾಣಿ ನಿನ್ನ ಮುತ್ತಿನ ಪವರು ನೀನು ನರಿ ಬಾಲ ತುಳ್ಕೊಂಡ್ ಬಂದ್ಯಾ ಹಿಂಗೆ ಅಥವಾ ನರಿ ಬಾಲಕ್ಕೆ ಏನೋ ಮುತ್ ಕೊಟ್ಟು ಬಂದ್ಯಾ ಸುಮ್ನೆ ಹೇಳ್ದೆ ಹಾರಿಸ್ತಾಳೆ ಇವಾಗ ಅಂತ ಹಂಗೆ ಹಾರಿ ಬಿದ್ಲು ಕಮಾನ್ ಇನ್ನೊಂದು ಮುತ್ ಕೊಡಮ್ಮ ಮೇಬಿ ಎರಡೆರಡು ಕೊಡು ಕಮಾನ್ ದ ಲಾಸ್ಟ್ ರೌಂಡ್ ಸ್ಟಾರ್ಟ್ ಹೇ ಆರು ಟೆಕ್ನಿಕ್ ಯೂಸ್ ಮಾಡಮ್ಮ ಟೆಕ್ನಿಕ್ ಯೆಸ್ ಯೆಸ್ ಯಾ ಯಾ ಅಗ್ರೆಸಿವ್ ಅಗ್ರೆಸಿವ್ ನೋ ನೋ ಓ ಯಾರು ತಿಂತಾರೋ ಅವರೇ ವಿನ್ನರ್ ಕಮಾನ್ Man, fabulous. The winner is Abhigna. Oh, sorry. Mebina. Alla, actually, enu gotta nanage Abhigna that ninna mundu gelu idiyalla. Seriously. Because Rani ondu mutt kodbekittu. Erade mutt kottu haadu maadikittu. Overdose aayitu. 4 nimisha 32 second aa kone aata nadidittu. But gedidu Mebina. Well done. ಓಕೆ ಬಟ್ ಅಭಿಜ್ಞಾ ಹೇಳಿ ಅಭಿಜ್ಞಾ ಹೇಗಿತ್ತು ಅವನ ಸೀರಿಯಸ್ ನೋಟ್ ಹೇಗಿತ್ತು ಆಟ ಸರ್ ತುಂಬಾ ಚೆನ್ನಾಗಿ ನಂಗೆ ಸ್ಟಾರ್ಟಿಂಗ್ ಗೊತ್ತಾಗ್ಲಿಲ್ಲ ಹೇಗೆ ಆಡೋದು ಅಂತ ಅದಕ್ಕೆ 13 ಸೆಕೆಂಡ್ ಅಲ್ಲಿ ಬಟ್ ಆಮೇಲೆ ನೀವು ಹೇಳಿದ್ರಿ ಅಲ್ಲ ಯು ಹ್ಯಾವ್ ಟು ರೊಟೇಟ್ ಅಂತ ಸೊ ಐ ಗಾಟ್ ದಟ್ ಪಾಯಿಂಟ್ ಸೊ ನೀ ಆಮೇಲೆ ನಾನು ಆಟ ಗೊತ್ತಾಯ್ತು ಫೈಟ್ ಮಾಡಿದ್ದೀನಿ ಸರ್ ಲಾಸ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಆಕ್ಚುಲಿ ನಾನು ಅಲ್ಲಿ ಬಂದ್ಬಿಟ್ಟು ಅದೇ ಆ ಲಾಸ್ಟ್ ಟೈಮ್ ಏನ್ ಮಾಡಿದೆ ಅದಾಗಣ ಬಟ್ ಬಟ್ ಆಕ್ಚುಲಿ ನೀವೇ ಜಂಪ್ ಮಾಡ್ಬಿಟ್ರಿ ಜಂಪ್ ಬಟ್ ಮೆಬಿನಾ ಎಸ್ ಸರ್ ಆ ಯೋರ್ ಒಳ್ಳೆ ಮೆಬಿನಾ ಇಸ್ ಬ್ಯಾಕ್ ಅಗೇನ್ ಆ ಒಂದು ಗೆಲುವು ಸಿಕ್ತಿ ಈಗ ಎಷ್ಟು ಖುಷಿ ಆಗ್ತದೆ ಖುಷಿ ಆಗ್ತದೆ ಇಟ್ ವಾಸ್ ನೈಸ್ ಆಕ್ಚುಲಿ ಚಿಡಿಚಿ ಹೊಡೆಯಕ್ಕೆ ಅದ ಡಿಚಿ ಹೊಡೆಯಕ್ಕೆ ನೀನ್ ಐ ಥಿಂಕ್ ನನ್ನ ತಮ್ಮ ಹೊಡಿತಾ ಇದೆ ಕಡೆ ಕೋಪ ಎಲ್ಲ ತೀರ್ಸ್ಕೊಂಡ್ಬಿಟ್ಟಿದ್ಯಾ ಸರ್ ಆ ತರ ಕೋಪ ಏನು ಇಲ್ಲ ದಟ್ ಅದೇ ಅವಾಗ ಮಾತು ಬರುತ್ತಲ್ಲ ಅನ್ನೆಸರಿ ಮಾತಾಡ್ತಿದ್ದಾಗ ಕೋಪ ಆಯ್ತು ಅದ್ ಬಿಟ್ರೆ ಶಿ ಇಸ್ ಫೈನ್ ಅಂತ ಬಟ್ ಗುಡ್ ಆಕ್ಚುಲಿ ಗುಡ್ ಈಕ್ವಲ್ ಸ್ಟ್ರೆಂಗ್ಸ್ ಇತ್ತು ಅದು ಬಹಳ ಖುಷಿ ಆಯ್ತು ನನಗೆ ನೋಡಿ ಈಗ ಲಾಸ್ಟ್ ಬರ್ತಿರೋದು ಯಾರು ಶಹಾನ್ ಪೊನ್ನಮ್ಮ ವರ್ಸಸ್ ರಾಣಿ ಬಬ್ಲು ಬಬ್ಲು ದೇವಿ ಇದು
ಆಕ್ಚುಲಿ ನೋಡಿ, ನೀವು ಕೋಳಿ ಕೂಗೋದನ್ನ ಕೋಳಿ ಫೈಟ್ ನೋಡಿ ಸೂರ್ಯನ ಬಂದ್ಬಿಟ್ಟಿದ್ದಾರೆ. ಆದರೂ ಕೂಡ ಯಾಕೆಂದ್ರೆ ಕೋಳಿ ಆಕ್ಟಿವ್ ಆಗಿರೋದು ಯಾವ ಟೈಮಲ್ಲಿ? 4 ಗಂಟೆಯಿಂದ. ಅದಕ್ಕೆ ಮುಹೂರ್ತ ನೋಡಿ ಜಗಳ ಫಿಕ್ಸ್ ಮಾಡಿದ್ವಿ, 4 ಗಂಟೆಗೆ ಸೂಪರ್ ಆಗಿರ್ತದೆ ಅಂತ. ಈಗ ನೋಡಿ ಆಲ್ರೆಡಿ 5 ಗಂಟೆ ಆಗಿದೆ. ಈಗ ಅರ್ಪಿತಾ ಆ್ಯಂಡ್ ಶಹನ್ ಪುನಮ್ಮ ಎರಡು ಹ್ಯಾಟೆ ಈ ಅಖಾಡಕ್ಕೆ ಇಳಿತಾ ಇದೆ. ಏನಾಗತ್ತೆ? ದಿಸ್ ಇಸ್ ದ ಕಿಲ್ಲರ್, ಅಂದ್ರೆ ಅದ್ಭುತವಾದ ಮ್ಯಾಚ್ ಆಗುತ್ತೆ. ಗೆಟ್ ಇನ್ ಗೋ. ಕೋಳಿ ಕೋಳಿ ಹೆದರಲ್ಲ, ಎಲ್ಲ ಕೊಕ್ಕರು ಕೋನಿ. ಅರ್ಪಿತಾ ಇಲ್ಲಿ ನೋಡು, ಮುಂದೆ ಮುತ್ತಬೇಕಾ? ಕೊಡಿ, ಯಾರು ಬೇಕಾದ್ರೂ ಮುತ್ಕೊಡಿ. ಫ್ಲೈಯಿಂಗ್ ಕಿಸಸ್, ಫ್ಲೈಯಿಂಗ್ ಕಿಸಸ್ ಟು ದ ರಾಣಿ, ಫ್ಲೈಯಿಂಗ್ ಕಿಸಸ್ ಟು ದ ರಾಜ. ಕಮ್ ಆನ್, ಮುತ್ತಿನ ಬಲ ಬಂದಿದೆ. ಗೋ ಫಾರ್ ಇಟ್. ಏನು ಹೆದರೋದಲ್ಲ, ಹೊಡಿತಾ ಇದ್ರೆ ಅಷ್ಟೇ. ಓ ರಾಣಿ ಎದ್ದೇಳಿ. ಹಾ, ವೆರಿ ಗುಡ್, ಟೆಕ್ನಿಕ್ ಯೂಸ್ ಮಾಡಿ ಶಹಾನ್. ನೀನ್ ಫಾಲೋ ಮಾಡ್ಬೇಕಾಗಿರೋದು ಅಭಿಜ್ಞಾನ್ನ. ಅಭಿಜ್ಞಾನ್ ಫಾಲೋ ಮಾಡ್ಬಿಟ್ರೆ ಸಾಕು, ಅಷ್ಟು ದೂರ ಹೋಗಿ ಹಂಗೆ ತಳ್ಬಿಡಿ. ಯಾ ರಾಣಿ, ಇವೆಲ್ಲ ಏನ್ ರಾಣಿ? 35 ಸೆಕೆಂಡ್ ಆಗಿದೆ, ಇನ್ನು ಯಾರು ರಾಣಿಯಾಗಿ ಗೆಲುವು ತಗೊಳ್ಳೇಬೇಕಿದು. 2nd soul ಆಗತ್ತೆ. 2nd soul ಗೊತ್ತಾಗ್ಬೋದು ನಿಮ್ಗೆ. ಕೋಳಿ ಫೈಟ್, ಕೋಳಿ ಮರಿ ಫೈಟ್ ಇದು. ಹಾ, ಈ ಕೋಳಿ ಮರಿ ಬೆಳಗ್ಗೆ ಎದ್ದು ಕಿಚ್ಕಿ 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 ಅನ್ನೋದಲ್ಲ, ಹಂಗಿದೆ ಫೈಟ್. ಅಗ್ರೆಸಿವ್ ಅಗ್ರೆಸಿವ್ ಅರ್ಪಿತಾ 0. ಈಗ ಶಹಾನ್, ನಿಮ್ಮ ತಲೆ ಯೂಸ್ ಮಾಡಬೇಕು, ಬರೀ ಭುಜಬಲ ಅಲ್ಲ, ಬುದ್ಧಿಬಲ ಯೂಸ್ ಮಾಡಬೇಕು. ಓಕೆ ಅರ್ಪಿತಾ, ನೀ ಇದೇ ತಳ್ಳಬೋದು, ಸ್ಟ್ರಾಟಜಿ ಮಾಡಿ. ಆಲ್ರೆಡಿ ಅವಕಾಶ ಇತ್ತು, ಬಟ್ ಯೂಸ್ ಮಾಡ್ಕೊಂಡಿಲ್ಲ. ನೌ ಯೂಸ್ ಇಟ್. 2nd round ಸ್ಟಾರ್ಟ್ ಆಗ್ತಿದೆ. ಈ ಕೋಳಿ ಜಗಳದ 2nd ಸುತ್ತು ಶುರು. ಹೇಳಿ ಹೇಳ್ಕೊಡಿ ಏನ್ ಮಾಡ್ಬೇಕು ಅಂತ ಇವ್ರಿಗೆ. ರಾಣಿ ಪುಷ್ 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 ಪುಷ್
ಜನ್ ಹತ್ರ ಹೋಗು ಯಾ ವಾಟ್ ಅ ಶಾಟ್ ವಾಟ್ ಅ ಶಾಟ್ ಕಮಾನ್ ಶಾನ್ ಕಮಾನ್ ಶಾನ್ ವಾಟ್ ಅ ಶಾಟ್ ಕಮಾನ್ ಶಾನ್ ಕಮಾನ್ ಶಾನ್ ಹೋಳಿ ಜಗಳ ಅಂದ್ರೆ ಈಗ ಈಗ ತಳ್ಳು ತಳ್ಳು ಯಾ 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 ಸೂಪರ್ ಗೋ 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 इबू जंपे रौंडल ट्विस्ट अंतर्रे ನೀರಲ್ಲಿ ಬಿದ್ದಿಲ್ಲ ಅಂತಂದ್ರೆ ಮೂರು ಸತಿ ಯಾರು ಕೆಳಗೆ ಬೀಳ್ತಾರೋ ಅವರೇ ಔಟ್ ಇಬ್ರು ಈಕ್ವಲ್ ಫೈಟರ್ಸ್ ಒಬ್ಬರು ಕೂಡ ಬಿಟ್ಕೊಡ್ತಾ ಇಲ್ಲ ಅರ್ಪಿತಾ ಕಡಕ್ ಕಡಕ್ ಅರ್ಪಿತಾ ಮಿಸ್ಸಿಂಗ್ ಓಕೆ ನಾನು ಆಗ್ಲೇ ಹೇಳಿದೆ ನೀರಲ್ಲಿ ಬೀಳದೆ ಇದ್ರೆ ಯಾರು ಕೆಳಗೆ ಮೂರು ಸತಿ ಬೀಳ್ತಾರೋ ಅವರೇ ಔಟ್ ಹುಡುಗಿರೇ ಹುಡುಗಿರೇ ಲೆಕ್ಕ 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 ಹಾಕೊಳ್ಳಿ ಲೆಕ್ಕ ಪಕ್ಕ ಇರಬೇಕು ग्रैंड फिनाले फाइट अंत अंदुकोळ्ळोण शुरू राणी ना सोसो सामान्य अल्ल राणी हेंगे राणी इज लाइक राणी One fall. Come on, Chan. Let us get up. Let's go. Come on, Chan. Angadu kellu, ingadu kellu. Come on, Chan. Ippu to onnu fall agide. Come on, push. Chahan. Push. Come on, Chan. Are you fine, Chan? Chan, come on. Don't give up. Don't. 10. Get up. 9. Move it. Go, super. Chan, side. 6. Side. 5. Come on. Work it. Sanaya, work it. Go. Come on, Chan. निम्स रक्त सुरीता है
ಏನಿಲ್ಲ, ಎರಡು ದಿನ ಮೂರು ದಿನ ಇದೇ ಥರ ಆಡ್ತಾನೆ ಇರ್ತೀರಾ, ಇದು ಒಂದು ಕೊನೆ ಇರಲ್ಲ, ಏನು ಮಾಡಲಿ. ಹಾಂ, ಸೊ ದ ವಿನ್ನರ್ ಇಸ್ ಅರ್ಪಿತಾ. ಯಾಕೆಂದರೆ ಎರಡು ಫಾಲ್ ಶಹನ್, ಒನ್ ಫಾಲ್ ಅರ್ಪಿತಾ. ಸೊ ಆಲ್ಮೋಸ್ಟ್ 9 ನಿಮಿಷ ಸತತವಾಗಿ ಈ ಫೈಟ್ ನಡೆದಿದೆ. ಬಟ್ ವೆರಿ ವೆಲ್ ಪ್ಲೇಡ್ ಶಹನ್, ವೆರಿ ವೆಲ್ ಪ್ಲೇಡ್, ಗುಡ್ ಜಾಬ್ ಪ್ರಿಯಾಂಕಾ, ವೆರಿ ಗುಡ್ ಪ್ರಿಯಾಂಕಾ, ಗುಡ್ ಫೈಟ್ ಪ್ರಿಯಾಂಕಾ. ಹಂಗೆ ತಳ್ಬೋದು ಬೇಕಿದ್ರೆ, ಇಬ್ಬರು ಸ್ಟ್ರಾಟಜಿ ತಳ್ಬೋದು. ಯಾ ಯಾ ಓಕೆ, ಒಟ್ಟಿನಲ್ಲಿ ಎಲ್ಲೋ ಒಂದು ಅಡ್ಡೇಟಲ್ಲಿ ಗುಡ್ಡೇಡ್ತಾರ ಅರ್ಪಿತಾ, ಅದೊಂದು ಸಂಪೂರ್ಣ ಗೆಲುವು ಅಂತ ನನಗೆ ಅನಿಸ್ತಾನೆ ಇಲ್ಲ ಸರ್. ಆ್ಯಕ್ಚುಲಿ ಶಹಾನ್ ಕೂಡ ಸ್ಟ್ರಾಂಗ್ ಇದ್ಲು, ತುಂಬಾ ಫೈಟ್ ಮಾಡಿದ್ವಿ, ಬಟ್ ಇಬ್ರು ಬಿಟ್ಕೊಟ್ಟಿಲ್ಲ ಸರ್. ಇಲ್ಲೂ ಬಿಟ್ಕೊಟ್ಟಿಲ್ಲಲ್ಲ, ಒಂದು ಆಟ ಅಂದರೆ ಒಂದು ಕೊನೆ ಇರಬೇಕು, ಕಾಂಪ್ರಮೈಸಿಂಗ್ ಆಗಿ ನಾನು ಕೇಳಿದ್ರೆ ಇಬ್ಬರು ಡಿಸ್ಕ್ವಾಲಿಫೈ ಮಾಡಬೇಕು. ಆದರೆ ಎಲ್ಲೋ ಒಂದು ಕಡೆ ಎರಡು ಫಾಲ್ ಶಹಂದಾಗಿರೋದ್ರಿಂದ ನಿಮ್ಗೆ ಆ್ಯಕ್ಚುಲಿ ಗೆಲುವು ಸಿಕ್ತು. ಫಿಸಿಕಲ್ ಟಾಸ್ಕ್ ಅಂದರೆ ಬರೀ ಫಿಸಿಕಲ್ ಚಾಲೆಂಜ್, ಫಿಸಿಕಲ್ ಚಾಲೆಂಜ್ ಅಂದರೆ ಬರೀ ಶಕ್ತಿ ಪ್ರಯೋಗ ಮಾಡೋದಾ, ಅಲ್ಲ, ಬುದ್ಧಿಯ ಬಲ ಕೂಡ ಯೂಸ್ ಮಾಡಬೇಕಲ್ಲ. ಈಗ ವಿನ್ನರ್ಸ್ ಆಗಿ ಮೂರು ಜನ ಕಾಣಿಸ್ತಾ ಇದ್ದಾರೆ ನನಗೆ, ಪ್ರಿಯಾಂಕಾ, ಮೆಬೀನಾ ಆ್ಯಂಡ್ ಅರ್ಪಿತಾ. ಈ ಮೂರು ಜನ ವಿನ್ನರ್ಸ್ ಮಧ್ಯದಲ್ಲಿ ಮತ್ತೊಂದು ಗೇಮ್ ನಡೆಯುತ್ತೆ. ಇದು ರಾಯಲ್ ರಂಬಲ್ ಥರ, ಟೈಮಿಂಗ್ ಇಲ್ಲ, ರೌಂಡ್ಸ್ ಇಲ್ಲ. ಯಾರು ಕೊನೆಗೆ ಆ ಒಂದು ಅಖಾಡದಲ್ಲಿ ಉಳಿಯುತ್ತಾರೋ ಅವರೇ ಈ ಒಂದು ಚಾಲೆಂಜ್ನ ವಿನ್ನರ್. ಯಾರು ಫಸ್ಟ್ ಬೀಳ್ತಾರೋ ದೇ ಆರ್ ಥರ್ಡ್, ದ ಸೆಕೆಂಡ್ ಬೀಳೋರು ಸೆಕೆಂಡ್. ಅರ್ಥ ಆಯ್ತಾ? ಸೊ ಮೂರು ಜನ ವಿನ್ನರ್ಸಿಗೆ ಬರ್ತೀರಾ, ಅಖಾಡಕ್ಕೆ ಇಳಿತೀರಾ, ಕೊನೆವರೆಗೂ ಯಾರು ಉಳಿತಾರೆ ಅಲ್ಲಿವರೆಗೂ ಆಟ ನಡೀತಾನೆ ಇರುತ್ತೆ. ರೆಡಿ, ಆಲ್ ದ ತ್ರೀ ವಿನ್ನರ್ಸ್ ಗೆಟ್ ಇನ್. ಓಕೆ, ಈಗ ಕೊನೆಯ ಆಟ ನಡೀತಾ ಇದೆ. ಮೂರು ಜಂಬದ ಕೋಳಿಗಳೀಗ ಅಖಾಡದಲ್ಲಿ ನಿಂತಿದ್ದಾರೆ. ಮೆಬೀನಾ ಮೈಕಲ್, ರಾಣಿ ಅರ್ಪಿತಾ ಆ್ಯಂಡ್ ಉಪಾಧ್ಯಕ್ಷರು ಪ್ರಿಯಾಂಕಾ. ಆ್ಯಂಡ್ ಇದು ದ ರಿಯಲ್ ಫೈಟ್, ದ ಫೈನಲಿ. ನಮಗೆ ಲಾಸ್ಟ್ ಕೋಳಿ ನೋಡ್ಬೇಕು ನಾನು. ಹೇಳು ಅಭಿಜ್ಞ, ಯಾರು ನಿನ್ನ ಪ್ರಕಾರ ವಿನ್ನರ್ ಆಗಿ ಆಚೆ ಬರ್ತಾರೆ? ಮೆಬೀನಾ ಅನ್ಸುತ್ತೆ ಸರ್. ಮೆಬೀನಾ. ಪ್ರತೀಕ್ಷಾ? ಪ್ರಿಯಾಂಕಾ ವಿನ್ ಆಗ್ಬೋದು ಸರ್. ಯಾಕೆ? ಅಲ್ಲಿ ಸ್ಟ್ರಾಂಗ್ ಇದೆ, ಆಕ್ಚುಲಿ ಚೆನ್ನಾಗಿ ಗುತ್ತಳೆ ಮಾರ್ಷಲ್ ಆರ್ಟ್ಸ್ ಹಿಂಗ್ ಒದ್ರೆ ಸಾಕು. ಸಾಕು, ಗೊತ್ತಾಯ್ತು. ಇಲ್ಲಿ ಸಿಚುವೇಶನ್ ಹೆಂಗಿದೆ ಅಂತಂದ್ರೆ, ಈ ಕ್ಲೈಮ್ಯಾಕ್ಸ್ ಏನು ಏನಾಗಿರುತ್ತೆ? ವಿನ್ನರ್ ಆಗಿ ಪ್ರಿಯಾಂಕಾ ನಿಂತ್ಕೋತಾರಾ, ಅರ್ಪಿತಾ ನಿಂತ್ಕೋತಾರಾ, ಅಥವಾ ಮೆಬೀನಾ ನಿಂತ್ಕೋತಾರಾ? ಈಗ ಗೊತ್ತಾಗತ್ತೆ, ಒಂದು ದೊಡ್ಡ ಪ್ಲಾನಿಂಗ್ ನಡೀತಾ ಇದೆ. ದ ಫೈನಲ್ ಕ್ಲೈಮ್ಯಾಕ್ಸ್ ಸ್ಟಾರ್ಟ್ ನೌ. ಆ ಎರಡು ಕೋಳಿ ಅಟ್ಯಾಕ್ ಮಾಡ್ತಿರೋದು. ಪ್ರಿಯಾಂಕಾ, ವೆರಿ ಗುಡ್ ಪ್ರಿಯಾಂಕಾ, ಗುಡ್ ಫೈಟ್ ಪ್ರಿಯಾಂಕಾ. ಹಂಗೆ ತಳ್ಬೋದು ಬೇಕಿದ್ರೆ, ಇಬ್ಬರು ಸ್ಟ್ರಾಟಜಿ ತಳ್ಬೋದು. ಯಾ ಯಾ ಅರ್ಪಿತಾ, ಏನ್ ಮಾಡ್ತಿದ್ಯಾ ನೀನು? ಇಬ್ಬರು ಜಗಳದಲ್ಲಿ ಮೂರನೇ ಅವ್ರಿಗೆ ಲಾಭ ಅಂತ ಕಾಯ್ತಿದ್ಯಾ? ಅಪ್ ಅಪ್ ಪ್ರಿಯಾಂಕಾ, ಅಪ್, ವೇಟ್ ಒನ್ ಸೆಕೆಂಡ್, ಸ್ಟ್ರಾಟಜಿ. ಯಾ 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 ಗೋ ಪ್ರಿಯಾಂಕಾ, ಪ್ರಿಯಾಂಕಾ, ಕಮ್ ಆನ್ ಪ್ರಿಯಾಂಕಾ, ಗೋ ನುಕೋ, ಕಮ್ ಆನ್ ಪ್ರಿಯಾಂಕಾ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಯಾ ಯಾ ಪ್ರಿಯಾ, ಕಮ್ ಆನ್, ಯಾರು ತಳ್ಬೇಕು ಅಂತ ಡಿಸೈಡ್ ಮಾಡ್ತಾರೆ ಅಂತ ಫಸ್ಟ್ ನಿಮಗೆ ಗೊತ್ತಿಲ್ಲ ಏನು ಮಾಡಬೇಕು. ಪ್ರಿ, ಕಮ್ ಆನ್ ಪ್ರಿ, ಅಲ್ಲ ಬಂತು. ಏ ಯಾ 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 ಪ್ರಿಯಾಂಕಾ, ಅರ್ಪಿತಾ ನೀನ್ ಮಾತ್ರ ಹೆಂಗಿದ್ಯಾ ಅಂದ್ರೆ ನೋಡು. ಪ್ರೀ, ಕಮ್ ಆನ್ ಪ್ರೀ, ಗುಡ್ ಜಾಬ್ ಪ್ರೀ, ವೆರಿ ಗುಡ್ ಉಪಾಧ್ಯಕ್ಷರೇ, ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್ ಗೈಸ್. ಕಮ್ ಆನ್ ಪ್ರೀ, ಸ್ಟ್ರಾಟಜಿ ಯೂಸ್ ಮಾಡು ಅರ್ಪಿತಾ. ಕಮ್ ಆನ್ ಅರ್ಪಿತಾ, ಯಾ ಅಲ್ಲೇ ಅಲ್ಲೇ ನಿಂತ್ಕೋಬೇಕು, ಅಲ್ಲೇ ನಿಂತ್ಕೋಬೇಕು. ಓ ಪ್ರೀ, ಕಮ್ ಆನ್, ಪ್ರೀ, ಕಮ್ ಆನ್.
ಬನ್ರಿ. ಪ್ರಿಯಾಂಕಾ ಔಟ್, ನಾಟ ಮುಂದುವರಿತಾ ಇದೆ. ಕಮಾನ್ ಕಮಾನ್ ಅರ್ಪಿತಾನ, ಮೆಬಿನಾನ ಮೆಬಿನಾನ ಅರ್ಪಿತಾನ, ಕಮಾನ್. ಏ ಹೆಲ್ಪ್ ಹೆಲ್ಪ್, ಓಕೆನಾ ಓಕೆನಾ, ಗೆಡಪ್ ಗೆಡಪ್. ಆಚೆ ಮೆಬಿನ ನಂಬಕ್ಕಾಗಲ್ಲ, ಯಾಕೆಂದ್ರೆ ಏನಾಯ್ತು ಪುಟ್ಟು ಅಂತ ಬಂದ ತಕ್ಷಣ ಪುಟಕ್ಕೆ ತಳ್ಬಿಟ್ಟು ತಳ್ಬಿಡ್ತಾಳೆ. ಸೊ ಅದಕ್ಕೆ ನೋಡು ಅದು ವಿಚಾರ. ಈಗ ಮೂರು ಸತಿ ಯಾರು ಬಿದ್ರೆ ಅವ್ರು ಔಟ್. ಈಗ ಒಂದ್ಸತಿ ಅರ್ಪಿತಾ, ಒಂದ್ಸತಿ ಮೆಬಿನಾ. ವೆರಿ ಗುಡ್ ವೆರಿ ಗುಡ್. ಯಾ 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 ಕವಾ ಅಲ್ಲ, ಇಲ್ಲಿ ಗೆಲುವು. ಆಲ್ರೆಡಿ ಮೂರನೇ ಸ್ಥಾನ ಪ್ರಿಯಾಂಕಾ ತಗೊಂಡಿದ್ದಾರೆ. ಈಗ ಎರಡು ಒಂದು, ಒಂದು ಎರಡು, ಯಾರ್ದಾಗತ್ತೆ? ಪ್ರಿಯಾಂಕಾ ಇಸ್ ವೇಟಿಂಗ್, ನನ್ನ ಜೊತೆಗೆ ಯಾರು ಬರ್ತಾರೆ ಅಂತ. ಕೈ ಕೈ ಕೈನ ಕೈನ ಯೂಸ್ ಮಾಡಂಗಿಲ್ಲ. ಒನ್ ಫಾಲ್ ಆಗಿದೆ. ಎರಡು ಹಾಯ್ ಹಾಯ್, ಟೂ ಒನ್ ಟೂ ಒನ್, ಇನ್ನೊಂದು ಫಾಲ್ ಅರ್ಪಿತಾ. ಆದ್ರೆ ಮರಿಬೇಡಿ, ಇದು ಪ್ರೀ ಫಿನಾಲೆ ವೀಕ್ ಇದೆ. ಎಲ್ಲ ವಾಟ್ ಶಾರ್ಟ್, ಯಾ ಟಗರು ಟಗರು, ಯಾಂಚಿಪ್ಪಿಲ್ಲ ಗಿಂಚಿಪ್ಪಿಲ್ಲ, ಗೆಲ್ಲಬೇಕಷ್ಟೇನೆ, ಕೈ ಹಿಂದ್ಗಡೆ ಇರಬೇಕು. ಎಸ್ ಮೇಬಿ ನೈಸ್ ವಿನ್ನರ್. ಲುಕ್ ಅಟ್ ಹರ್, ಶಿ ಇಸ್ ಸೋ ಕೂಲ್. ಪ್ಯಾಟಿ ಹುಡುಗಿ, ಏನ್ ಸ್ಟೈಲ್, ಏನ್ ಲುಕ್, ಏನ್ ಸ್ಮೈಲ್. ಕೋಳಿ ಜಗಳ ಮುಕ್ತಾಯ ಆಗಿದೆ. ಎಂತ ಒಳ್ಳೆ ಜಗಳ ಇದು. ಈ ಜಗಳದಲ್ಲಿ ಕೋಳಿ ಕೂಡ ಸ್ಕೆಚ್ ಹಾಕ ಪ್ಲಾನ್ ಮಾಡುತ್ತಲ್ಲ ಪ್ರಿಯಾಂಕಾ? ಏನ್ ಪ್ಲಾನ್ ಮಾಡುತ್ತೆ? ಫಸ್ಟ್ ಸ್ಟ್ರಾಟಜಿ ಪ್ಲಾನ್ ಆಗಿ ಹೋಗಿದೆ. ಅದು ಓಕೆ ಸರ್, ಅದು ನನಗೆ ಗೊತ್ತಿತ್ತು ಅವರಿಬ್ರು ಸೇರ್ಕೊಂಡು ನನಗೆ ಮಾಡ್ತಾರೆ ಅಂತ ಗೊತ್ತಿ. ಇನ್ನೊಂದು ಸ್ಟ್ರಾಟಜಿ ಪ್ಲಾನ್ ಅಂದ್ರೆ ಅರ್ಪಿ ಹೇಳ್ತಾ ಇರೋದು ನನ್ನ ಕಾಲು ಗೋಡಿ ನಾನು ಬಿದೋಗ್ತೀನಿ ಅಂತ. ಸೊ ಅದಾದ್ಮೇಲೆ ಥರ್ಡ್ ಫಾಲಿಗೆ ತಪ್ಪಂತ ಅವ್ಳು ಬಿದ್ಬಿಟ್ಲು. ಅದು ಇನ್ನು ನನಗೆ ಶಾಕ್. ಹೌದಾ? ಈ ಮಾತೆಲ್ಲ ನಡೀತಾ ಕೇಳಿಸ್ಕೊಂಡಿದ್ದೆ. ಲಾಸ್ಟ್ ಫಾಲ್. ಹೌದಾ ರಾಣಿ? ಇಲ್ಲ ಸರ್, ಆ ತರ ಏನಿಲ್ಲ, ಸುಮ್ನೆ ಅವಳಿಗೆ ಬೀಳ್ಸಿದ್ವಿ ಅಂತ ಏನೋ ಹೇಳ್ತಾ ಇದ್ದಾಳೆ. ವಾಟ್ ಮೇಬಿನ ಆಕ್ಚುಲಿ ಗೆಲುವು ಗೆಲುವೆ ಅಲ್ಲ ಹಂಗಾದ್ರೆ. ಇದು ಯಾವುದು ಇದು ಫೈಟ್ ಒನ್ಸ್ ಮೋರ್ ಸರ್. ಇದು ರಾಣಿಯ ಭಿಕ್ಷೆ ಅಂತ ಕಾಣುತ್ತೆ ಅಲ್ವಾ? ಇಲ್ಲ ಸರ್, ಹಂಗೇನಿಲ್ಲ. ಐ ರಿಲಿ ಫಾಟ್ ವಿತ್ ಶಿ ಡಿಡ್ ಹಿಟ್ ಸರ್. ಇವಾಗಲೂ ಹೊಟ್ಟೆ ನೋವು ಸರ್ ನನಗೆ. ಆ ಏನ ಅಭಿಜ್ಞಾ, ನಿನಗೂ ಗೊತ್ತು, ನಿನಗೂ ಏನಾದರೂ ಅನಿಸ್ತಿದೆಯಾ ಇದು ಸ್ಕೆಚ್ ಅಂತ ಹೇಳಿ, ಓಪನ್ ಆಗಿ ಹೇಳಿ. ಆಫ್ ಕೋರ್ಸ್ ಇರುತ್ತೆ, ಇಬ್ರು ಬೆಸ್ಟ್ ಫ್ರೆಂಡ್ಸ್ ಅಲ್ವಾ. ಸೊ ಏನಾದ್ರೂ ನಡೆದಿರುತ್ತೆ ಅಲ್ಲೇ ಒಳಗಡೆ. ಬೆಸ್ಟ್ ಫ್ರೆಂಡ್ಸ್ ಕಮ್ಸ್ ಓನ್ಲಿ ಇನ್ ದ ಔಟ್ಸೈಡ್. ಬೆಸ್ಟ್ ಫ್ರೆಂಡ್ ಆಗಿದ್ರೆ ಗೊತ್ತಾನೇ ಇರಲಿಲ್ಲ ಸರ್. ಅದು ಇನ್ನೊಂದು ಸರ್, ಇಲ್ಲಿ ನಿಂತ್ಕೊಳಕ್ಕೆ ಶಾನು ಫೈಟ್ ಮಾಡ್ಬೇಕಾದ್ರೆ ಕಾಲಿಗೆ ಏಟ್ ಮಾಡು ಅಂತಾನು ಒಬ್ಬೊಬ್ರು ಹೇಳ್ಕೊಡೋದು. ನಾಟ್ ಕಾಲಿಗೆ ಹೇಟ್ ಮಾಡು, ಓಕೆ? ಐ ವಾಸ್ ಲೈಕ್ ಕಾಲ್ ಹಿಟ್ ಮಾಡು ಬೀಳ್ತಾಳೆ, ವಾಟ್ ಇಸ್ ದೇರ್ ಇನ್ ದಟ್? ಬಿಕಾಸ್ ನಾನು ಒಬ್ಳೆ ಅಲ್ಲ ಸರ್. ನನಗೆ ಅನಿಸ್ತು ಅಂದ್ರೆ, ಈಗ ನಾನು ಓಕೆ ಹಂಗ ಅನ್ಕೊಂಡ್ರೆ ಶಹಾನ್ ಅವ್ರಿಗೆ ರಿಯಲ್ ಆಗಿ ಅವ್ರಿಗೆ ಗೊತ್ತಿರುತ್ತೆ. ಬಿಕಾಸ್ ಅವ್ರು ಹೇಳಿದ ತಕ್ಷಣ ಆ ಟ್ರಿಕ್ ಬಂದಿದೆ ಅಂದ್ರೆ ಇಟ್ ಇಸ್ ಲೈಕ್ ಏಟ್ ಆಗಿದ್ ಯಾವಾಗ ಅಂತ ಕೇಳಿ ಸರ್. ಶಾನು ಓನ್ಲಿ ಆಗಿತ್ತು ಸರ್, ಅದಾದ್ಮೇಲೆ ಕಾಲಿದಾಗಿದೆ ಸ್ಟ್ರಾಟಜಿ ಹೇಳ್ಕೊಡ್ತಾಳೆ ಫ್ರೆಂಡ್ಗೆ. ಸರ್ ಹೇಳ್ಕೊಟ್ಟಿದ್ದೆಲ್ಲ ನಾನು ಮಾಡಿಲ್ಲ ಸರ್. ಆಟ ಅಂದ್ರೆ ಅದೇ ಸರ್, ಈಗ ವೆರಿ ಸಿಂಪಲ್. ಈಗ ಏನಾದ್ರು ರಾಣಿಯಾಗಿ ಅರ್ಪಿತಾ ತನ್ನ ಫ್ರೆಂಡ್ ಗೆಲ್ಲಬೇಕು ಅಂತಂದ್ರೆ ನಾಳೆ ದಿನ ಏನಾಗತ್ತೆ? ಶಿ ಇಸ್ ಅ ಲೂಸರ್. ಇಲ್ಲಿ ಬಿಟ್ಕೊಡ್ತೀರಿ, ಆಮೇಲೆ ಬಿಟ್ಟು ಹೋಗ್ತೀರಿ.
ಗೇಮ್ ಅಂತ ಬಂದ ತಕ್ಷಣ ನೀವು ಎಷ್ಟೇ ಸ್ಟ್ರಾಟಜಿಗಳು ಪ್ಲಾನ್ ಮಾಡ್ಕೊಳ್ಳಿ, ಎಷ್ಟೇ ದಾನ ಧರ್ಮ ಮಾಡಿ, ಅದು ನಿಮಗೆ ನಿಮಗೆ ಬೆನಿಫಿಟ್ ಆಗಲ್ಲ, ಅದು ಇನ್ನೊಬ್ರಿಗೆ ಬೆನಿಫಿಟ್ ಆಗಲ್ಲ. ಯು ಗಾಟ್ ಇಟ್? ಸೊ ನಿಮ್ಮ ಮನಸ್ಸಾಕ್ಷಿ ಇದೆಯಲ್ಲ, ಅದಕ್ಕೆ ಮಾತಾಡ್ಕೊಳ್ಳಿ. ಅದು ಹೇಳುತ್ತೆ ನೀವು ಮಾಡಿದ್ದು ಸರಿನಾ ತಪ್ಪ ಅಂತ ಅಲ್ವಾ. ಬಟ್ ಎನಿವೇಸ್, ದ ವಿನ್ನರ್ ಇವತ್ತು ಕ್ಲಿಯರ್ ಆಗಿ ನಮ್ಗೆ ಗೊತ್ತಾಗಿದ್ದು ಮೇಬಿನ ಮೈಕೆಲ್ ಮೊದಲನೇ ಸ್ಥಾನ, ಎರಡನೇ ಸ್ಥಾನ ರಾಣಿ ಅರ್ಪಿತಾ ಬಬ್ಲು, ಮೂರನೇ ಸ್ಥಾನ ಪ್ರಿಯಾಂಕಾ, ನಾಲ್ಕನೇ ಸ್ಥಾನ ಅಭಿಜ್ಞ. ಯಾಕೆಂದರೆ ಒಂದು ಡೈರೆಕ್ಟ್ ವಿನ್ ಒಂದು ಸಿಕ್ತು. ಆ್ಯಂಡ್ ಐದನೇ ಸ್ಥಾನ ಶಾಹನ್ ಪೊನ್ನಮ್ಮ, ಕೊನೆಯ ಸ್ಥಾನ ಇಟ್ ಈಸ್ ಪ್ರತೀಕ್ಷಾ ಅಲ್ವಾ. ಬಿಕಾಸ್ ಐ ಥಿಂಕ್ ಗೆಲುವೇ ಸಿಕ್ಕಿಲ್ಲ ಪ್ರತೀಕ್ಷಾ. ಶಹನ್ ಎರಡು ಟೈಮ್ ಮಾಡಿರೋದ್ರಿಂದ ನಿಮಗೆ ಐದನೇ ಸ್ಥಾನ ಸಿಗ್ತಾ ಇದೆ. ಸೊ ಮೇಬಿನ ಮೈಕೆಲ್ ಒಂದು ಗೆಲುವು, ಇದು ಭಿಕ್ಷೆನೋ ಅಥವಾ ನೀವೇ ಕಷ್ಟಪಟ್ಟು ಗೆದ್ದಿದ್ದೀರೋ? ಐ ಡೋಂಟ್ ವಾಂಟ್ ಟು ಟೇಕ್ ಇಟ್ ಲೈಕ್ ಭಿಕ್ಷೆ. ಏನಾದರೂ ಭಿಕ್ಷೆ ಅನ್ಸಿದ್ರೆ ಐ ವಿಲ್ ಡು ಇಟ್ ವಾನ್ಸ್ ಮೋರ್. ಅಷ್ಟೇ ಆಯ್ತು ಅಲ್ಲಿಗೆ, ಆಯ್ತು. ನಾನು ಹೇಳ್ತಾ ಇದ್ದೀನಿ, ಅದು ನಿನಗೆ ರಾಣಿ ಕೊಟ್ಟಿರೋ ಭಿಕ್ಷೆನೋ ಅಥವಾ ನೀವೇ ಖುದ್ದಾಗಿ ಗೆದ್ದಿದ್ದೀರೋ ಅದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಓವರ್ಆಲ್ ಇಟ್ ವಾಸ್ ರಿಯಲಿ ಗುಡ್ ಸರ್. ಫಸ್ಟ್ ಅಭಿಜ್ಞ ಸ್ಟಾರ್ಟ್ ಬೇಕಾದ್ರೂ ಅಷ್ಟೇ, ಎಲ್ಲರೂ ಹೇಳ್ತಾರೆ ನಾನು ಅಂಡರ್ ಎಸ್ಟಿಮೇಟ್ ಮಾಡ್ತೀನಿ ಒಪೋನೆಂಟ್ ಅಂತ, ಬಟ್ ನೋ, ಅವಳು ತುಂಬ ಚೆನ್ನಾಗಿ ಫೈಟ್ ಮಾಡಿ. ಆ್ಯಂಡ್ ಪ್ರಿಯಾಂಕಾ ಅದು ಒಂದೊಂದು ಡಿಶುಮು ಸಕ್ಕಾಗಿತ್ತು, ಮಾತ್ರ ಅಭಿಜ್ಞಾ ಅಷ್ಟು ಮಜಾ ಐ ಮೀನ್ ಸಿಗಲಿಲ್ಲ. ಏನು ಪ್ರಿಯಾಂಕಾ ಫಟ್ ಪಟ್ ಅಂತ ಹೊಡಿತಾ ಇರೋಕ್ಕೆ ಲೈಕ್ ಓ ಸ್ಟ್ರಾಂಗ್ ಇದೆ ಇದು ಅಂತ ಅನ್ಕೋತಿದ್ದೆ. ಆಕ್ಚುಲಿ ನನಗೆ ಬೆಸ್ಟ್ ಬಾಲ್ ಅನಿಸಿದ್ದು ಅಭಿಜ್ಞಾ, ಬೆಸ್ಟು ಸಕ್ಕಾತು. ಹೆಂಗೆ ತಿರುಗಿ ಒಂದು ಡಾನ್ಸ್ ಮೂಮೆಂಟ್ ಮಾಡಿ, ಹಂಗೆ ಪೋಲ್ ಡಾನ್ಸ್ ಮಾಡಿ ಹಂಗೆ ತಿರುಗಿದ ತಕ್ಷಣ ಮೆಬ್ಬಿನ ಅದು ಕ್ಲಾಸ್, ಅದು ಫ್ಯಾಂಟಾಸ್ಟ್. ಅದು ಭಾಳ ಖುಷಿ ಆಯ್ತು ಅದಕ್ಕೆ. ನೀನು ಆಟ ಆಡಿದಕ್ಕೆ ಒಂದು ಸಾರ್ಥಕ ಆಯಿತು, ಅಟ್ಲೀಸ್ಟ್ ಒಂದು ಗೆಲುವು ಅದು ತೊಗೊಂಡಿದೆಯಲ್ಲ ನೀನು. ಅಡ್ಡೇಟಲ್ಲಿ ಗುಡ್ಡೆ ಇಡ್ತಾರೆ. ಸೊ ಹೇಳಿ, ಹೇಗಿತ್ತು ಅಭಿಜ್ಞಾ ಎಕ್ಸ್ಪೀರಿಯನ್ಸ್? ಸರ್ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಮೆಬಿನ ಸ್ಟ್ರಾಂಗು, ಸೊ ನನಗೇನೋ ಓ ಮೇಬಿ ನಂಗೆ ಐ ಕಾಂಟ್, ಅವಳು ತುಂಬಾ ಸ್ಟ್ರಾಂಗ್ ಇದ್ದಾಳೆ ನಾನು ಇಲ್ಲ ಅಂತ ಹೋದೆ. ಬಟ್ ಫಸ್ಟು ಹೋಗಿ ತಳ್ಳಕ್ಕೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗೋಯ್ತು. ಒಂಥರ ಥೂ ನಾಚಿಕೆನೇ ಆಗೋಯ್ತು, 13 ಸೆಕೆಂಡ್ಗೆಲ್ಲ ಬಿದೋಗ್ಬಿಟ್ನಲ್ಲ ಅಂತ. ನನಗೆ ನಾಚಿಕೆ ಆಗಿದೆ, ನನಗೆ ನಾಚಿಕೆ. ಅಲ್ಲೋಗಿ ಬಿದ್ದೆ, ಒಂದು ಯಪ್ಪ ಅನಿಸ್ಬಿಡ್ತು ನನಗೆ. ಆ್ಯಕ್ಚುಲಿ ಟೆಕ್ನಿಕ್ ಗೊತ್ತಿರಲಿಲ್ಲ. ಆಮೇಲೆ ಐ ಹ್ಯಾವ್ ಟು ಫೈಟ್ ಬಿಕಾಸ್ ಪ್ರೀ ಫಿನಾಲೆ. ನಿನಗೆ ಆಶ್ಚರ್ಯ ಆಗಿಲ್ವಾ ಅದು? ನಾನು ಹೆಂಗ್ ಬಿದ್ದೋದೆ ಅಂತಲೇ ನನಗೆ ಗೊತ್ತಾಗ್ಲಿಲ್ಲ ಸರ್. ನಮ್ಗೆ ಗೊತ್ತಲ್ಲ ಹೆಂಗ್ ಬಿದ್ದೋದು. ಆಮೇಲೆ ಮಾಡ್ಬೇಕು, ಬಟ್ ಅವ್ಳು ಬಿದ್ದಾಗ ಅದು ಎಷ್ಟು ಖುಷಿ ಆಯ್ತೋ ನನ್ ನಿಜವಾಗ್ಲೂ ಹೇಳಕ್ಕಾಗಲ್ಲ. ಸುಯ್ ಸುಯ್ ಅಂತ ಬಿದ್ಲು ಅವಳು, ಸಿಕ್ಕಾಪಟ್ಟೆ ಖುಷಿ ಆಯ್ತು ಸರ್. ಅದು ಅದು ಬೆಸ್ಟ್ ಬಾಲ್, ಅದು ಯಾರು ಆತರ ದಬಾಕೊಂಡು ಬಿದ್ದೋದ್ಲು ಅವಳು. ಅದು ಚೆನ್ನಾಗಿತ್ತು ಆಕ್ಚುಲಿ. ದಬಾಕಿಲ್ಲ, ಐ ಮೀನ್ ಉಲ್ಟಾ ಬಿದ್ಲು. ಬ್ಯಾಲೆನ್ಸ್ ತಪ್ಪು, ಆಕ್ಚುಲಿ ಬ್ಯಾಲೆನ್ಸ್ ತಪ್ಪಿ. ಬಟ್ ಎನಿವೇಸ್, ಆ ಒಂದು ಜಿದ್ದು ಕಾಣಿಸ್ತು ಇವತ್ತು, ಆ ಪೊಗರು ಕಾಣಿಸ್ತು ನನಗೆ, ಗೆಲ್ಲಬೇಕು ಆಡಬೇಕು. ಸೊ ನೀವೇನೆಲ್ಲ ಸ್ಕೆಚ್ಗಳು ಮಾಡ್ಕೋತೀರೋ ಅದು ಬದಲಾಗ್ತಿರ್ತದೆ. ಓಕೆ, ಆಲ್ ದ ವೆರಿ ಬೆಸ್ಟ್ ಗರ್ಲ್ಸ್. ಇದು ಪ್ರೀ ಗ್ರ್ಯಾಂಡ್ ಫಿನಾಲೆ ವೀಕ್, ತಲೆಯಲ್ಲಿ ಇಟ್ಕೊಳ್ಳಿ. ಮತ್ತೊಂದು ಟಾಸ್ಕ್ ನಿಮ್ಮ ಮುಂದೆ ಬರುತ್ತೆ, ಅಲ್ಲೂ ಪರ್ಫಾರ್ಮ್ ಮಾಡಬೇಕು. ಆ್ಯಂಡ್ ವಾರದ ಕೊನೆಯಲ್ಲಿ ನಿಮ್ಗೆ ಗೊತ್ತು, ಒಂದು ಎಲಿಮಿನೇಷನ್ ಇದ್ದೇ ಇರುತ್ತೆ. ಆ ಎಲಿಮಿನೇಷನ್ ಆದಮೇಲೆ ಆ ಟಾಪ್ 5 ಯಾರು ಇರ್ತಾರೆ, ಸ್ಟ್ರೇಟ್ ವೇ ಟು ಗ್ರ್ಯಾಂಡ್ ಫಿನಾಲೆ. ಆ ಗ್ರ್ಯಾಂಡ್ ಫಿನಾಲೆ ವಾರದಲ್ಲಿ ಮತ್ತೆ ಫೈಟ್ ನಡೆಯುತ್ತೆ, ಮತ್ತೆ ಗ್ರ್ಯಾಂಡ್ ಫಿನಾಲೆ ಸ್ಟೇಜ್ ಹತ್ತಿರ್ತೀರಾ. ತುಂಬ ಹತ್ತಿರದಲ್ಲೇ ಇದೆ, ಆತರ ಪಡಬೇಡಿ, ಆದರೆ ಪರ್ಫಾರ್ಮ್ ಮಾಡಿ. ಎನಿವೇಸ್, ಹೋಗಿಂತ ಮುಂಚೆ ಒಂದೇ ಒಂದು ಮಾತು, ಇಡೀ ಕರ್ನಾಟಕ ನಿಮ್ಮನ್ನು ನೋಡ್ತಾ ಇದೆ, ಎಲ್ಲ ಗ್ರಾಮಗಳು ನಿಮ್ಮನ್ನು ಗಮನಿಸ್ತಾ ಇದೆ, ಜಿಲ್ಲೆ ಜಿಲ್ಲೆನೂ ನಿಮ್ಮ ಗೆಲುವಿಗೋಸ್ಕರ ಕಾಯ್ತಿದೆ. ನಿಮ್ಮ ಶತ್ರು ತುಂಬ ಹತ್ತಿರ ಬರ್ತಾ ಇದ್ದಾರೆ, ನೋಡ್ಕೊಳ್ಳಿ. ಓಕೆ, ಮತ್ತೊಂದು ಚಾಲೆಂಜ್ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಇದು ಫ್ರೀಡಮ್ ರಿಫಂಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆನ್ಸ್, ತಿಯಾಟೆ ಹುಡುಗಿರ ಹಳ್ಳಿ ಲೈಫ್ ಸೀಸನ್ 4, ರೇಡಿಯೋ ಪಾರ್ಟ್ನರ್ ರೇಡಿಯೋ ಸಿಟಿ. ಗುಡ್ ಲಕ್, ಐ ಸೀ ಯು ಟುಮಾರೋ. ಗಡಿಮೇಳ ಗಡಿಮೇಳ ಮಾಂಗಲ್ಯ ತಪ್ಪಿನ ಮೌಲ್ಯ ಹೇತುಲ ಮಂಗಲ್ ಮಾಡಿ.